ಈಶ್ವರಪ್ಪನವರು ಈಗಾಗಲೇ ನಾನು ಯಾವುದೇ ಚುನಾವಣೆಗೆ ನಿಲ್ಲಲ್ಲ ಅನ್ನುವಂತ ಪತ್ರವನ್ನು ಸಹ ಕೇಂದ್ರಕ್ಕೆ ಬರೆದಿರೋದು ನಿಮಗೆಲ್ಲ ಗೊತ್ತಿರುವಂತದ್ದು. ನಾನು ಯಾವ ರೀತಿ ತೀರ್ಮಾನ ತಗೊಂಡು ಅದೇ ರೀತಿ ಈಶ್ವರಪ್ಪನವರು ತೀರ್ಮಾನ ತಗೊಂಡಿದ್ದಾರೆ, ಯಾವುದೇ ಗೊಂದಲ ಇಲ್ಲ. ಸೋಮಣ್ಣ ಅವ್ರ ಮಗ ಟಿಕೆಟ್ ಕೇಳಿದ್ರೆ ತುಂಬಾ ಜನ ಟಿಕೆಟ್, ನೀವು ಮಗನ ಟಿಕೆಟ್ ಬಿಟ್ಕೊಟ್ಟಿದ್ದೀರಾ, ಉಳಿದ ಮಕ್ಕಳ ಟಿಕೆಟ್ ಕೇಳಿದ್ರೆ ಅವ್ರು ಸಿಕ್ಕಿಲ್ಲ, ಯಾಕೆ ತರದು? ತಮ್ಗೊಂದು ನೀತಿ ಅವ್ರಿಗೊಂದು ನೀತಿ ಇರುತ್ತೆ ನನಗಿದೆ ಪಕ್ಷದಲ್ಲಿ. ನಿಮ್ಮ ಮಗನಿಗೆ ಟಿಕೆಟ್ ಸಿಕ್ಕಿದೆ, ಅವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿಲ್ಲ, ನಿಮ್ಗೊಂದು ನೀತಿ ಅವ್ರಿಗೊಂದು ನೀತಿ ಜನರ ಅಭಿಪ್ರಾಯ. ಕೇಂದ್ರದ ನಾಯಕರಿಗೆ ಈ ಪ್ರಶ್ನೆಯನ್ನ ನೀವು ಕೇಳಿದನ್ನ ಅವರು ತಿಳಿಸ್ತೇನೆ.